The following is the profit and loss account of X company limited. ಇದು assessment of firm ಅಲ್ಲಿ 16-17 ಅಲ್ಲಿ ಒಂದು 14 marks question ಕೇಳಿದರೆ ಇದು solution ತುಂಬಾ ಜಾಸ್ತಿ ಇರುತ್ತೆ ಅದನ್ನ ನೋಡೋಣ ಏನಂತ ಹೇಳಿದರೆ XYZ ಮೂರು ಜನ ಪಾರ್ಟ್ನರ್ಸ್ satisfying all the conditions of section 184 and 40B for the year ending March 2020 as follows. Cost of goods sold, remuneration to partners. ನೋಡಿ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಏನು ಟಚ್ ಮಾಡಕ್ ಹೋಗ್ಬೇಡಿ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಇನ್ಕಮ್ ಟ್ಯಾಕ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಮುನ್ಸಿಪಲ್ ಟ್ಯಾಕ್ಸಸ್ ಆಫ್ ದ ಪ್ರಾಪರ್ಟಿ ಎಂಟೈರ್ ಪ್ರಾಪರ್ಟಿ ಅದರ್ ಎಕ್ಸ್ಪೆನ್ಸಸ್ 1,05,000 ನೆಟ್ ಪ್ರಾಫಿಟ್ ಸೇಲ್ಸ್ ಕಮಿಷನ್ ಏಜೆನ್ಸಿ ಬಿಸ್ನೆಸ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಹಾಫ್ ಪೋರ್ಷನ್ ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ನಾನ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ಸ್ 30,000 ಔಟ್ ಆಫ್ ದ ಅದರ್ ಎಕ್ಸ್ಪೆನ್ಸಸ್ 24,250 ಇಸ್ ನಾಟ್ ಡಿಡೆಕ್ಟಬಲ್ and GST of previous year 19-20 1,461 paid on 20 and it is not recorded in the books. Z is not a working partner. ಇದು ತುಂಬಾ 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 ಇಂಪಾರ್ಟೆಂಟ್ ಪ್ರಾಬ್ಲಮ್ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಇದೇ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರುತ್ತೆ ದ ಫರ್ಮ್ ಓನ್ಸ್ ಎ ಹೌಸ್ ದ ಗ್ರೌಂಡ್ ಫ್ಲೋರ್ ಈಸ್ ಯೂಸ್ ಫಾರ್ ಬಿಸ್ನೆಸ್ ಪರ್ಪಸ್ ಅಂಡ್ ಫಸ್ಟ್ ಫ್ಲೋರ್ ಗಿವನ್ ಟು ದ ರೆಂಟ್ ಮುನ್ಸಿಪಲ್ ಟ್ಯಾಕ್ಸ್ ಇಸ್ ಪೇಡ್ ಆನ್ ಮೇ 2019 ಅಂತ ಹೇಳ್ತಾರೆ ಸೊ ಅಂದ್ರೆ ನಮ್ ಪ್ರೀವಿಯಸ್ ಇಯರ್ ಅಲ್ಲೇ ಪೇಮೆಂಟ್ ಮಾಡಿದ್ದಾರೆ ಓಕೆನಾ ಫೈಂಡ್ ಔಟ್ ದ ಬಿಸ್ನೆಸ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಓಕೆನಾ ಫಸ್ಟ್ ನಾವು ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ ತಗೋಣ ನೆಟ್ ಪ್ರಾಫಿಟ್ ನಮ್ಮ ಹತ್ರ 16,000 ರುಪೀಸ್ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾನೆ ಇದರಲ್ಲಿ ಯಾವ್ದು ಇನ್ ಅಡ್ಮಿನಿಸಿಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಎಷ್ಟು ಟೋಟಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ 7,77,500 ಇದೆ ಮೂರು ಜನದ್ದು ಸೇರಿಸಿ ಇಲ್ಲಿ ಎಕ್ಸ್ ವೈ ಝೆಡ್ ವರ್ಕಿಂಗ್ ಪಾರ್ಟ್ನರ್ ಸ್ಲೀಪಿಂಗ್ ಪಾರ್ಟ್ನರ್ ಬೇಕಾಗಿಲ್ಲ ಫಸ್ಟ್ ಆಡ್ ಮಾಡಿ ಅರ್ಥ ಆಯ್ತಾ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಅಂತ ಇದೆ ಇದನ್ನು ಕೂಡ ಕಣ್ಣು ಮುಚ್ಕೊಂಡು ಆಡ್ ಮಾಡಿಬಿಡಿ 4,000 ರುಪೀಸ್ ನೆಕ್ಸ್ಟ್ ಇಂಟ್ರೆಸ್ಟ್ ಪಾರ್ಟ್ನರ್ಸ್ ಅಂತ ಇದೆ ನೋಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಕ್ಚುವಲ್ ಆಗಿ 12% ವರೆಗೂ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿ ಅಂತ ರೂಲ್ ಇರುತ್ತೆ ಆದ್ರೆ ಇವನು 13.5% ಕೊಟ್ಟಿದ್ದಾನೆ ಕರೆಕ್ಟಾ ಎಷ್ಟು ಜಾಸ್ತಿ ಕೊಟ್ಟಿದ್ದಾನೆ ಇನ್ನು 1.5% ಜಾಸ್ತಿ ಕೊಟ್ಟಿದ್ದಾನೆ ಹಾಗಾದ್ರೆ ಟೋಟಲ್ ಎಕ್ಸ್ ವೈ ಝೆಡ್ ಗೆ ಒಟ್ಟು 55,000 ರುಪೀಸ್ ಇಂಟ್ರೆಸ್ಟ್ ಕೊಟ್ಟಿದ್ದೀವಿ 13.5% 1.5% ಗೆ ಇನ್ನ ಎಷ್ಟು ಜಾಸ್ತಿ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ 6,111 ರುಪೀಸ್ ಬರ್ತಾ ಇದೆ ಕರೆಕ್ಟಾ ಇದಾದ್ಮೇಲಿಂದ ಮುನಿಸಿಪಲ್ ಟ್ಯಾಕ್ಸಸ್ ಅಂತ ಹೇಳಿದ್ದಾನೆ ಕರೆಕ್ಟಾ ನೋಡಿ ಮುನಿಸಿಪಲ್ ಟ್ಯಾಕ್ಸಸ್ ಫುಲ್ ಹೌಸ್ಗೆ ಅಂತ ಹೇಳಿರೋದು ಮುನಿಸಿಪಲ್ ಟ್ಯಾಕ್ಸಸ್ ಪ್ರಾಪರ್ಟಿ ಈಸ್ ಫಾರ್ ಎಂಟೈರ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾನೆ ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಆ ಬಿಲ್ಡಿಂಗ್ ಅನ್ನ 25% ಅಷ್ಟು ಬಿಲ್ಡಿಂಗ್ ಅನ್ನ ಓಕೆನಾ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರಂತೆ ಹಾಫ್ ಆಫ್ ದ ಪೋರ್ಷನ್ ಅಂತ ಹೇಳಿದನ ದ ಫರ್ಮ್ ಓನ್ಸ್ ಎ ಹೌಸ್ ದ ಗ್ರೌಂಡ್ ಫ್ಲೋರ್ ಈಸ್ ಯೂಸ್ ಫಾರ್ ಬಿಸ್ನೆಸ್ ಪರ್ಪಸ್ ಅಂಡ್ ದ ಫಸ್ಟ್ ಫ್ಲೋರ್ ಈಸ್ ಗಿವನ್ ಟು ದ ರೆಂಟ್ ಅಲ್ಲಿಗೆ ಅರ್ಧ ಮನೆಯನ್ನ ಅವನ್ಗೆ ಅಂತ ಬಿಸ್ನೆಸ್ ಗೆ ಅಂತ ಯೂಸ್ ಮಾಡಿದ್ದಾನೆ ಇನ್ನ ಅರ್ಧ ಬಿಸ್ನೆಸ್ ಇನ್ನ ಅರ್ಧನ ಬಾಡಿಗೆ ಕೊಟ್ಟಿದ್ದಾನೆ ಹಾಗಾದ್ರೆ ಮುನಿಸಿಪಲ್ ಟ್ಯಾಕ್ಸಸ್ 2,500 ರೂಪಾಯಿನಲ್ಲಿ ಅರ್ಧ ಮಾತ್ರ ಏನು ಲೆಟ್ ಔಟ್ ಪೋರ್ಷನ್ ಇನ್ ಅಡ್ಮಿಸಿಬಲ್ ಆಗುತ್ತೆ 1,250 ರುಪೀಸ್ ಆಗುತ್ತೆ ನೆಕ್ಸ್ಟ್ ಇನ್ನೇನ್ ಕೊಟ್ಟಿದ್ದಾನೆ ಅದರ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾನೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ನಂಬರ್ 1 ಅಲ್ಲಿ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ 24,250 ರುಪೀಸ್ ಬಿಸ್ನೆಸ್ ಅಲ್ಲ ಡಿಡಕ್ಟ್ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ದಾನೆ ಸೊ ಅದಕ್ಕೆ ಅದರ್ ಎಕ್ಸ್ಪೆನ್ಸಸ್ 24,250 ರುಪೀಸ್ ಅನ್ನ ಆಡ್ ಮಾಡಿ ಅದಕ್ಕೆ ಇಷ್ಟು ಐಟಮ್ಸ್ ಅನ್ನ ನಾವು ಆಡ್ ಮಾಡಬೇಕಾಗುತ್ತೆ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 8,13,111 ರುಪೀಸ್ ಬರ್ತಾ ಇದೆ ಇದನ್ನ ನೆಟ್ ಪ್ರಾಫಿಟ್ ಆಡ್ ಮಾಡಿದ್ರೆ 8,29,111 ಬರ್ತಾ ಇದೆ ಇದರಲ್ಲಿ
ಫಸ್ಟ್ ಮಾಡಬೇಕಾಗಿರೋದು ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡದೇ ಇರತಕ್ಕಂಥದ್ದು ನಾಟ್ ರೆಕಾರ್ಡೆಡ್ ಅದರಲ್ಲಿ ಜಿ ಎಸ್ ಟಿ ಈ ವರ್ಷದ ಜಿ ಎಸ್ ಟಿ 1461 ರೂಪಾಯಿ ಪೇಮೆಂಟ್ ಮಾಡಿದಾನಂತೆ ಮಾಡಿದ್ರೂ ಕೂಡ ಅವನು ಎಕ್ಸ್ಪೆನ್ಸಸ್ ಅಂತ ತಗೊಂಡಿಲ್ಲ ಓಕೆನಾ ಜಿ ಎಸ್ ಟಿ ಬಿಸ್ನೆಸ್ ಕರೆಕ್ಟಾ ಜಿ ಎಸ್ ಟಿ ಪೇಡ್ 1461 ರುಪೀಸ್ ನಾವು ಮೈನಸ್ ಮಾಡಬೇಕಾಗಿತ್ತು ಹಾಗೆ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಇದೆ ಅದನ್ನ ನಾನು ಇನ್ಅಡ್ಮಿಸಬಲ್ ಇನ್ಕಮ್ಸ್ ಅಂತ ಹೇಳ್ತೀನಿ ಏನಂತ ಹೇಳ್ತೀನಿ ಅಂದ್ರೆ ಇನ್ಕಮ್ ಬಿಸ್ನೆಸ್ ಅಲ್ಲ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟದು 25,000 ರುಪೀಸ್ ಫುಲ್ ರೆಂಟ್ ತಗೊಳ್ಳಿ ಹಾಗೆ ಇನ್ಕಮ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಎಷ್ಟಿದೆಯಂತೆ 30,000 ಅದು ಕೂಡ ಬಿಸ್ನೆಸ್ ಅಲ್ವಂತೆ ಟ್ರೇಡಿಂಗ್ ಅಲ್ವಂತೆ ಕರೆಕ್ಟಾ ಹಾಗಾದ್ರೆ ಅದೇನಪ್ಪ ಹಾಫ್ ಪೋರ್ಷನ್ ಬಾಡಿಗೆ ಕೊಟ್ಟಿರೋದೇ ತಗೊಂಡಿರೋದು ಫುಲ್ ಮನೆ ಅಲ್ಲ ಫುಲ್ ಮನೆ ಏನ ಅವನೇ ಬಾಡಿಗೆ ತಗೊಳಕಾಗುತ್ತ ನಮ್ಗೇನಕ್ಕೆ 50,000 ಅಂತ ಕೊಟ್ಟವನ ಅಲ್ಲಿ ಮತ್ತೆ ಏನಕ್ಕೆ ಎಲ್ಲ ಎಕ್ಸ್ಟ್ರಾಗ್ಲೆಲ್ಲ ಯೋಚನೆ ಮಾಡಬಾರ್ದು ಓಕೆನಾ ಈಗ 56,461 ರೂಪಾಯಿ ಏನಾಯ್ತು ಡಿಡಕ್ಟ್ ಮಾಡಬೇಕು ಮಾಡಿದ್ರೆ ಎಷ್ಟು ಬರುತ್ತೆ ಇದನ್ನ ಏನಂತ ಕರೆಯೋಣ ಬುಕ್ ಪ್ರಾಫಿಟ್ ಅಂತ ಕರೆಯೋಣ ಕ್ಲಿಯರಾ ಒಂದ್ಸರಿ ಬುಕ್ ಪ್ರಾಫಿಟ್ ಬಂತು ಅಂತ ಅನ್ಕೊಳ್ಳಿ ಓಕೆನಾ ಇನ್ನ ಈ ಕ್ವಶನ್ ನಮ್ಗೆ ಅವಶ್ಯಕತೆನೇ ಬರೋದಿಲ್ಲ ಹಂಗೆ ಮಾಡಿರ್ಬೋದು ಈಗ ಫಸ್ಟ್ ಏನ್ ಮಾಡೋಣ ಅಂದ್ರೆ ಎರಡನೇ ಸ್ಟೆಪ್ ಮಾಡೋಣ ಕಂಪ್ಯೂಟೇಷನ್ ಆಫ್ ಏನೋ ಅಲೋಬಲ್ ಡಿಪ್ರಿಸಿಯೇಷನ್ ಅಲ್ಲಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀನಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಅಥವಾ ಟೋಟಲ್ ಇನ್ಕಮ್ ಆಫ್ ಫರ್ಮ್ ಅಂತ ಮಾಡ್ತೀನಿ ಎಲ್ಲ ಇದರಲ್ಲೇ ತೋರಿಸ್ಕೊಡ್ತೀನಿ ಒಂದೇ ಸ್ಟೇಟ್ಮೆಂಟ್ ಅಲ್ಲೇ ತೋರಿಸ್ತೀನಿ ಏನ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಫರ್ಮ್ ಮಾಡಬೇಕಾದ್ರೆ ನಾವು ಫಸ್ಟ್ ಏನ್ ಮಾಡ್ತೀವಿ ಫಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟಾ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕಾದ್ರೆ ನಮಗೆ ಎಷ್ಟು ಬುಕ್ ಪ್ರಾಫಿಟ್ ಬಂದಿದೆ ಬುಕ್ ಪ್ರಾಫಿಟ್ ನಮಗೆ 7,72,650 ರುಪೀಸ್ ಬಂದಿದೆ ಕರೆಕ್ಟಾ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಅಲೋವಬಲ್ ರೆಮ್ಯುನರೇಷನ್ ಮಾಡಬೇಕು ಕರೆಕ್ಟಾ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ನಲ್ಲಿ ನಾವು ಮೈನಸ್ ಮಾಡಬೇಕು ಎಷ್ಟು ಮೈನಸ್ ಮಾಡಬೇಕು ಆಕ್ಚುಯಲ್ ರೆಮ್ಯುನರೇಷನ್ ಅಥವಾ ಓಕೆನಾ ಪ್ರಾಫಿಟ್ 3 ಲ್ಯಾಕ್ ಇತ್ತು ಜಾಸ್ತಿ ಇದೆ ಬುಕ್ ಪ್ರಾಫಿಟ್ ಕರೆಕ್ಟಾ ಹಾಗಾದ್ರೆ 90% ಆಫ್ 3 ಲ್ಯಾಕ್ಸ್ 60% ಆಫ್ ಬ್ಯಾಲೆನ್ಸ್ ಕರೆಕ್ಟಾ ಈಗ ಆಕ್ಚುಯಲ್ ರೆಮ್ಯುನರೇಷನ್ ನಾವು ಎಷ್ಟು ಕೊಡ್ತಾ ಇದೀವಿ 7,77,500 ರೂಪಾಯಿ ಕೊಡ್ತಾ ಇದೀವಿ ಇದನ್ನ ಏನ್ ಕಂಪೇರ್ ಮಾಡ್ತೀವಿ 7,72,650 ಅಲ್ಲಿ ಫಸ್ಟ್ 3 ಲ್ಯಾಕ್ಸ್ ಗೆ ಎಷ್ಟು ಬರುತ್ತಪ್ಪ 2,70,000 ಬರುತ್ತೆ ಕರೆಕ್ಟಾ ಹಾಗೆ ಉಳಿದ ಎಷ್ಟು 4,72,650 ರೂಪಾಯಿ ಮೇಲೆ 60% ಎಷ್ಟು ಬರುತ್ತೆ 2,83,590 ಹಾಗಾದ್ರೆ ಇವೆರಡೂ ಲೆಕ್ಕ ಹಾಕಿದ್ರೆ ಹೌದಾ 5,53,590 ಅಥವಾ 7,72,500 ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ 5,53,590 ಇದೆ ಹಾಗಾದ್ರೆ 5,53,590 ರುಪೀಸ್ ಕಡಿಮೆ ಇರೋದ್ರಿಂದ ನಾವದನ್ನ ಇದರಲ್ಲಿ ಮೈನಸ್ ಮಾಡೋಣ ಬುಕ್ ಪ್ರಾಫಿಟ್ ಅಲ್ಲಿ
ಮಾಡಿದ್ರೆ ಎಷ್ಟಪ್ಪ ಬರುತ್ತೆ ಇದನ್ನ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರೀತೀವಿ ಓಕೆನಾ ಎರಡನೇದು ನೋಡಿ ಎರಡನೇದು ನಿಮಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆ ಕರೆಕ್ಟಾ ಸೊ ಅದಕ್ಕೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮಾಡಬೇಕಾದ್ರೆ ರೆಂಟ್ ಎಷ್ಟಂತ ಇದೆ ಅಂತೆ ರೆಂಟ್ ಎಷ್ಟಿದೆ ಅಂತಪ್ಪ ಎಷ್ಟಿದೆ ರೆಂಟ್ 25,000 ಇದೆ ಕರೆಕ್ಟಾ ಈ 25,000 ದಲ್ಲಿ ಅವನು ಮುನಿಸಿಪಲ್ ಟ್ಯಾಕ್ಸಸ್ ಕಟ್ಟಿದಾನೆ ಹೌದಾ ಮುನಿಸಿಪಲ್ ಟ್ಯಾಕ್ಸ್ 2500 ರೂಪಾಯಿ ಫುಲ್ ಮನೆ ಕಟ್ಟಿರೋದು ಅದರಲ್ಲಿ ಅರ್ಧ ಮನೆ ಲೆಟ್ ಔಟ್ ಮಾಡಿದಾನೆ ಅದಕ್ಕೆ 1250 ರೂಪಾಯಿನ ಮೈನಸ್ ಮಾಡಿದ್ರೆ ಇನ್ 23,750 ರೂಪಾಯಿ ಬರುತ್ತೆ ಇದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಓಕೆನಾ ಇದು ಓತ್ ಸೆಮಿಸ್ಟರ್ ಕಲ್ತಿದ್ವಿ ಕರೆಕ್ಟಾ ಈ ಅಮೌಂಟ್ ಮೇಲೆ 23,750 ರೂಪಾಯಿ ಮೇಲೆ 30% ಎಷ್ಟು ಬರುತ್ತೋ ಹೇಳಿ 7125 ಬರ್ತಾ ಇದೆ ಹಾಗಾದ್ರೆ ಇನ್ನ ಉಳಿದಿರೋ ಅಮೌಂಟ್ ಅನ್ನ ಓಕೆನಾ 16,625 ರೂಪಾಯಿನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರೆಯೋಣ ಇನ್ನ ಮೂರನೇದು ನೋಡಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂತ ಇದೆ ಅದನ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಹಾಕೋಣ 30,000 ರೂಪಾಯಿ ಹಾಕೋಣ ಓಕೆನಾ ಅಲ್ಲಿಗೆ ಟೋಟಲ್ ಎಷ್ಟು ಬರ್ತಾ ಇದೆಯಪ್ಪ 2,65,885 ಬರ್ತಾ ಇದೆ ಇದನ್ನ ಏನಂತ ಕರೆಯೋಣ ಗ್ರಾಸ್ ಟೋಟಲ್ ಇನ್ಕಮ್ ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ಎಷ್ಟು 80G ಇಂದ 80U ವರೆಗೂ ಏನಾದ್ರೂ ಇದೆಯಾ ಅಂದ್ರೆ ಏನು ಇಲ್ಲ ಕರೆಕ್ಟಾ 885 ರುಪೀಸ್ ಇದನ್ನ ಏನಂತ ಕರೆಯೋಣ ಟ್ಯಾಕ್ಸಬಲ್ ಇನ್ಕಮ್ ಓಕೆನಾ ಈಗ ಇದಕ್ಕೆ ಈ ತರ ಒಂದು ರೂಲ್ಸ್ ಅನ್ನ ಹಾಕೋಬಿಡಿ ಮುಗೀತು ಕ್ಲಿಯರಾ ಇದಕ್ಕೆ 14 ಮಾರ್ಕ್ಸ್ ಟ್ಯಾಕ್ಸ್ ಲಯಬಿಲಿಟಿ ಮಾಡಲ್ಲ ಓಕೆನಾ ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕು ಅಂದ್ರೆ ಇದನ್ನ ಅಳಿಸ್ಬೇಕಾಗುತ್ತೆ ಅಳಿಸ್ಲ ಅಳಿಸಿ ಅಂದ್ರೆ ಅಳಿಸ್ತೀವಿ ಓಕೆ ಓಕೆ ಈಗ ನೋಡಿ ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕಾದ್ರೆ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಓಕೆನಾ ಫಸ್ಟ್ ಅಮೌಂಟ್ ಎಷ್ಟಿದೆ ರೇಟ್ ಆಫ್ ಟ್ಯಾಕ್ಸ್ ಎಷ್ಟು ಓಕೆನಾ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಓಕೆನಾ ಮೂರು ಕಾಲಂ ಹಾಕೋಣ ಫಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟಿದೆಯಪ್ಪ ಇನ್ಕಮ್ ಫ್ರಮ್ ಬಿಸ್ನೆಸ್ 2,19,060 ರುಪೀಸ್ ಇದೆ ಇದರ ಮೇಲೆ 30% ಟ್ಯಾಕ್ಸ್ ಹಾಕಿ ಎಷ್ಟು ಬರುತ್ತೋ ಹೇಳಿ ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆ ಅದರದ್ದು ಎಷ್ಟಪ್ಪ ಬರ್ತಾ ಇದೆ 16,625 ಬರ್ತಾ ಇದೆ ಅದರ ಮೇಲೆ 30% ಹಾಕಿ ಮೂರನೇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 30,000 ಇದೆ ಇದರ ಮೇಲೆ 30% ಹಾಕಿ ಇದು 9,000 ಹೇಳು ಬೇಕೆ ಓಕೆ ಇದು 9,975 ಇಲ್ಲ ಅಷ್ಟೊಂದು ಬರಲ್ಲ 4,995 ಕರೆಕ್ಟ್ ಆಗಿದೆ 13, 11, 16, 13 ಕರೆಕ್ಟ್ ಇದೆ ಇದನ್ನ ಇದಕ್ಕೆ ಏನ್ ಆಡ್ ಮಾಡಬೇಕು ಆಡ್ ಸೆಸ್ ಅನ್ನ ಆಡ್ ಮಾಡಿ ಎಷ್ಟು ಪರ್ಸೆಂಟ್ ಸೆಸ್ 4% 79,713 ಮೇಲೆ 4% ಎಷ್ಟು ಬರುತ್ತೋ ಹೇಳಿ
3188. So, Nandu, Ipatu, Umbatu, Nandu, Yendu. Idu na, yenanta kerena? Tax? Line. Clear up? Yes, sir. Is that a good idea? Yes, sir. Very good.